ಅದಾದ್ಮೇಲೆ ನ್ಯೂಸ್ ಬರ್ತಾ ಇದೆ ಎಲ್ಲ, ಫೋನ್ ನನಗೆ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ, ಸರ್ ಬಸ್ಗೆ ಹತ್ತಿಸ್ಕೊಂತ ಇಲ್ಲ, ಏ ಬೆಂಗ್ಳೂರಿಗೆ ಹೋಗಲ್ಲ ರೀ, ಎಲ್ಲ ಬಸ್ ಕಡೆ ಸುಟ್ ಹಾಕ್ಬಿಡ್ತಾವ್ರೆ, ಗಲಾಟೆ ಫುಲ್ಲು, ಆ ಇದು ಬೇಡ ಅಂತ. ಅವರು ಅಪ್ಪು ಒಂಟೇಶ್ ಒಂಟೇಶ್ ಬನ್ನಿ 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 ಅಂತಂದರು. ಏನು ಅಪ್ಪಾಜಿ ಅವರು ಮಲಗಿಸಿದ್ದಾರೆ ಸರ್, ಅವತ್ತು ಬಿಟ್ಟಿದ್ರೆ ಕೈ ಒಬ್ರು ಕಾಲೊಬ್ರು ಕಿತ್ಕೊಂಡು ಹೋಗ್ಬಿಟ್ರು ಜನ. ಅಪ್ಪಾಜಿ ಅಪ್ಪಾಜಿ ಅಂತ ಕೈ ಹಿಡ್ಕೊಂಡು ಎಳಿತಾವ್ರೆ ಸರ್, ಏನಾಗೋಬಿಟ್ಟಿದೆ, ನಂದು ವೈಟ್ ಶರ್ಟ್ ಹಾಕೊಂಡು ಹೋಗಿದ್ದೆ, ಅವ್ರು ಎಳೆದಿದ್ದಕ್ಕೆ ಫೋರ್ಸ್ಗೆ ರಕ್ತ ಬಂದು ನನ್ನ ಶರ್ಟ್ ತುದಿ ಇದೆಯಲ್ಲ ಇಷ್ಟು ಇಷ್ಟು ಆಗೋಬಿಟ್ಟಿತ್ತು, ನನಗೆ ಗೊತ್ತೇ ಇಲ್ಲ. ಪ್ರೊಡ್ಯೂಸರು ಬಂದರು, ಆಯಿತು ಅಂತ ಅಂದ್ಬಿಟ್ಟು ಓಕೆ ಆಯಿತು. ಕತೆ ಹೇಳ್ಬಿಟ್ಟು ಟಕ್ಕಂತ ನೋಡಿದ್ರೆ ನೆಕ್ಸ್ಟು ಮರಣ ದಿವಸ ಕತೆನೇ ಇಷ್ಟಪಡದೆ ಸಿನಿಮಾನೇ ಬೇಡ ಅಂದ್ಬಿಟ್ಟು. ಅದಾದಮೇಲೆ ಅಪ್ಪಾಜಿಯವರು ಮರಣ ದಿವಸ ಇವತ್ತು ಕ್ಲಾಸ್ ಬೇಡ ಅಂತಂದರು, ನಾನು ಸುಮ್ಮನೆ ಊರಿಗೆ ಹೋಗ್ಬಿಟ್ಟೆ ಚನ್ನಪಣ್ಣಗೆ. ಅದಾದಮೇಲೆ ನ್ಯೂಸ್ ಬರ್ತಾ ಇದೆ ಎಲ್ಲ, ಫೋನ್ ನನ್ನ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ, ಸರ್ ಏನು ಅಪ್ಪಾಜಿ ಇರ್ತಿರೋಗ್ಬಿಟ್ರಂತೆ, ಅಪ್ಪಾಜಿ ಇರ್ತಿರೋಗ್ಬಿಟ್ರಂತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಸುಮಾರು ಎರಡು ಮೂರು ಸಲ ಹೇಳಿದರು, ನಾನೇ ಬೈದಿರಿ ಅಂತ, ಚೆನ್ನಾಗೇ ಇದ್ದರು. ನಾನು ತಿರ್ಗಿ ಅದೇ ಥರ ಹೇಳ್ತಾರಲ್ಲ ಅಂತಂದ್ಬಿಟ್ಟು, ಯಾರೇ ಹೇಳಿದ್ ಯಾಕ್ರೆ ಹಿಂಗೆ ಅಪಪ್ರಚಾರ ಮಾಡ್ತೀರಿ, ಸುಮ್ಮನಿರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ನೋಡಿದ್ರೆ ನ್ಯೂಸ್ ನೋಡಿದ್ರೆ ಬರ್ತಾನೆ ಸರ್, ಅದು ಹೋಗ್ಬಿಟ್ಟಿದ್ದಾರೆ, ತಿರ್ ಇದಾಗ್ಬಿಟ್ಟಿದೆ, ಕಾಲ್ವಾಗ್ಬಿಟ್ಟಿದ್ದಾರೆ. ನಾನು ಫುಲ್ಲು ಗಾಬರಿ ಸರ್, ಇವಾಗ ಅವಾಗ ತಾನೆ ನಮ್ಮ ಊರಿಗೆ ಕಾಲಿಕ್ಕಿದ್ದೀನಿ, ಎರಡು ನಿಮಿಷನೂ ನಿಂತ್ಕೊಂಡಿಲ್ಲ ಸರ್, ನಾನು ನಮ್ಮ ಮಿಸ್ಸಸ್ ಇಬ್ಬರು ನೋಡಿ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಬಂದು ಚನ್ನಪಣ್ಣ ಬಸ್ ಸ್ಟ್ಯಾಂಡಿಗೆ ಬಂದರೆ ಸರ್, ಏನು ಫುಲ್ಲು ಗಲಾಟೆ ಸರ್. ಏನು ಅದೇ ಒಂದು ಬೆಳಗ್ಗೆ ಮುಂಜಾನೆ ಒಂದು 10-11 ಗಂಟೆ ಒಳಗೇನೆ ಸರ್, ಅದರೊಳಗೇನೆ, ಇನ್ನೇನಿಲ್ಲ, ಮಧ್ಯಾಹ್ನ ಇಲ್ಲ ಸರ್, ಬಸ್ಗೆ ಹತ್ತಿಸ್ಕೊಂತ ಇಲ್ಲ, ಏ ಬೆಂಗ್ಳೂರಿಗೆ ಹೋಗಲ್ಲ ರೀ, ಎಲ್ಲ ಬಸ್ ಕಡೆ ಸುಟ್ ಹಾಕ್ಬಿಡ್ತಾವ್ರೆ, ಗಲಾಟೆ ಫುಲ್ಲು, ಆ ಇದು ಬೇಡ ಅಂತ. ಅದ್ರ ಒಂದೇ ಒಂದು ಬಸ್ ಬಂದ ಸರ್, ಸರ್ ಎಲ್ಲ ಓಡೋಣ ಅಂತ ಅಂದ್ಬಿಟ್ಟು ಬಂದ್ವಿ, ಒಂದ ಫಾಸ್ಟಾಗಿ ಏನು ಓ ದುಗು ಗಲಾಟೆ ಸರ್. ಹೆಂಗೋ ಬಂದ್ವಿ, ಬಂದು ಬೆಂಗ್ಳೂರಿಗೆ ಬಂದ ತಕ್ಷಣನೇ ಗಾಡಿ ತೊಗೊಂಡು ಸ್ಟಾರ್ಟ್ ಮಾಡಿಕೊಂಡು ಸದಾಶಿವನವರ ಬರೋಷ್ಟೊತ್ತಿಗೆ ಸಾಕ್ಸಾಗೋಗ್ಬಿಟ್ಟು ಎಲ್ಲ ಕಡೆನೂ ಗಲಾಟೆ ಸರ್. ಸರಿ ಹೆಂಗೋ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ, ನುಗ್ಗುತ್ತೀನಿ ಎಲ್ಲೋ, ಏನು ಪೊಲೀಸರು ಲಾಠಿ ತೊಗೊಂಡು ಹೊಡಿತಾವ್ರೆ ಅಂದರೆ ಹೆಂಗೆ ಹೊಡಿತಾವ್ರೆ ಅಂದರೆ ಸರ್, ಹೊನ್ನವಳ್ಳಿ ಕೃಷ್ಣವ್ರಿಗೂ ಬಿಟ್ಟಿಲ್ಲ ಸರ್ ಪೊಲೀಸರು, ದುಂಬಿ ಗಲಾಟೆಗಳು. ನಾನು ಒಡೆದಿಟ್ಕೇನೆ ಬೆಲ್ಲು ಈ ಬೆರಳೆ ಇರೋ ಇದಾಗೋಗ್ಬಿಡ್ತಾನೆ, ಇಷ್ಟು ತಪ್ಪ ಉತ್ಕೊಂಡ್ಬಿಟ್ಟು. ಏ ಸರ್ ಯಾವ ಮನೆಯವರು ಅಂದರೆ ಕೇಳ್ತಾ ಇಲ್ಲ ಸರ್, ಯಾವ ಮನೆಯವರು, ಪೊಲೀಸ್ನವ್ರಿಗೆ ಹೊಡಿತಾ ಬಿದ್ದವರೇ ಸರ್, ಜನ ಹುಚ್ಚರಾಗ್ಬಿಟ್ಟಿದ್ದಾರೆ ಸರ್, ಲೈಫಲ್ಲಿ ಯಾರಿಗೂ ಆಗ ಆ ಥರ ಮಾಡಲ್ಲ, ಆದರೆ ಪುನೀತ್ಗೆ ಆಗ ಹಂಗೆ ಬಂದ್ಬಿಟ್ರು ಸರ್ ಜನ. ಆ ಮಟ್ಟಕ್ಕೆ ಗಲಾಟೆ ಆಯಿತು. ಸರಿ ಪೂರ್ಣಪ್ರಜ್ಞ ಗ್ರೌಂಡ್ಗೆ ತಂದು ನಿಲ್ಲಿಸಿದ್ರು ವ್ಯಾನಲ್ಲಿ, ನುಗ್ಗದೆ ಒಳಗೆ ಸರ್, ಅವರು ಅಪ್ಪು ಒಂಟೇಶ್ ಒಂಟೇಶ್ ಬನ್ನಿ 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 ಅಂತಂದರು. ಏನು ಅಪ್ಪಾಜಿ ಅವರು ಮಲಗಿಸಿದ್ದಾರೆ ಸರ್, ಅವತ್ತು ಬಿಟ್ಟಿದ್ರೆ ಕೈ ಒಬ್ಬರು ಕಾಲೊಬ್ಬರು ಕಿತ್ಕೊಂಡು ಹೋಗ್ಬಿಟ್ರು ಜನ. ಅವಾಗ ತಾನೆ ನಾನು ಎಡಗಡೆ ಇದೆಯಲ್ಲ ಆ ಕಡೆ ನಿಂತ್ಕೊಂಡಿದ್ದೆ ವ್ಯಾನೊಳಗೆ, ಡ್ರಿಪ್ಸ್ ಹಾಕಿ ಬಿಳಿ ಟೇಪ್ ಅಂಟಿಸಿದ್ರು ಸರ್, ಎಳಿತಾ ಇದ್ದಾರೆ ಕೈ ಹಿಂಗೆ ಅಪ್ಪಾಜಿಯವ್ರ ಕೈ, ಅಪ್ಪಾಜಿ ಅಪ್ಪಾಜಿ ಸರ್, ಏನು ಜನ ಸರ್, ಇಡೀ ವರ್ಲ್ಡಲ್ಲೇ ಸಾಧ್ಯ ಇಲ್ಲ ಸರ್ ಆ ಥರ ಗಲಾಟೆ ಆಗೋಕ್ಕೆ. ಅಪ್ಪಾಜಿ ಅಪ್ಪಾಜಿ ಅಂತ ಕೈ ಹಿಡ್ಕೊಂಡು ಎಳಿತಾವ್ರೆ ಸರ್, ಏನಾಗೋಬಿಟ್ಟಿದೆ, ನಂದು ವೈಟ್ ಶರ್ಟ್ ಹಾಕೊಂಡು ಹೋಗಿದ್ದೆ, ಅವ್ರು ಎಳೆದಿದ್ದಕ್ಕೆ ಫೋರ್ಸ್ಗೆ ರಕ್ತ ಬಂದು ನನ್ನ ಶರ್ಟ್ ತುದಿ ಇದೆಯಲ್ಲ ಇಷ್ಟು ಇಷ್ಟು ಆಗೋಬಿಟ್ಟಿತ್ತು, ನನಗೆ ಗೊತ್ತೇ ಇಲ್ಲ. ಅವರು ಈ ಕಡೆ ಅಪ್ಪು ನಿಂತಿದ್ದಾರೆ, ವೆಂಕಟೇಶ್ ವೆಂಕಟೇಶ್ ಕೈ ಎಳಿತವ್ರೆ ಕೈ ಎಳಿತವ್ರೆ ಅಂತ. ನಾನು ಅವ್ರ ಜನಗಳು ಏನು ಒಂದೊಂದು ಸಲಿಗೆ ಹತ್ತತ್ತು ಕೈ ಬತ್ತಾವೆ ಸರ್ ಅಪ್ಪಾಜಿಯವ್ರ ಕೈ ಇಟ್ಕೊಳ್ಳೋಕ್ಕೆ, ಎಷ್ಟೊಂದು ಹೇಳಿಲ್ಲ ನಾನು, ಏನು ಹಿಂಗೆ ಎಳೆದು ಎಳೆದು ಆ ಫೋರ್ಸ್ಗೆ ರಕ್ತ ಇಷ್ಟಾಗೋಗ್ಬಿಟ್ಟಿದೆ ಸರ್, ನೋಡಿ ನೋಡ್ತೀನಿ ಫುಲ್ ಬ್ಲಡ್ಡು. ಆ ಶರ್ಟ್ನ ಸುಮಾರು ತಿಂಗಳು ಇಟ್ಟಿದ್ದೆ ಸರ್, ಅಪ್ಪಾಜಿಯವ್ರು ಬ್ಲಡ್ ಆಗಿತ್ತಾರ ಅದು, ಆಮೇಲೆ ಎಲ್ಲೋಯ್ತು ಗೊತ್ತಿಲ್ಲ, ಹಂಗೆ ಆಗಿದ್ದು ಸರ್. ಇದು ಕಂಠೀರವ ಸ್ಟುಡಿಯೋಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಎಷ್ಟು ಗಲಾಟೆ ಅಂದರೆ ಸರ್, ನಾವು ಲಾರಿ ಮೇಲೆ ಹತ್ಬಿಟ್ವಿ, ಅಪ್ಪಾಜಿಯವ್ರ ಇದು ಮಾಡಿದ್ಮೇಲೆ ಲಾರಿ ಇರುತ್ತಲ್ಲ ಹೂವಿಂದ ಮೇಲೆ ಹತ್ತಿದ್ವಿ, ನೋಡ್ತೀನಿ ಸರ್ ಸರ್ ರಿವರ್ಸ್ ಪೊಲೀಸ್ನವ್ರಿಗೆ ಅದೇ ಲಾಠಿ ಕಿತ್ಕೊಂಡು ಪೊಲೀಸರು ಹೊಡಿತಾರೆ, ಒಬ್ಬನಿಗೆ ಬಿಲ್ಡ್ ಓಪನ್ ಆಗೋಯ್ತು ಸರ್, ಹೊಡೆದಿಟ್ಕೇನೆ ಪೊಲೀಸ್ನವರು, ಆ ಲಾಠಿನೇ ಕಿತ್ಕೊಂಡು ಅಪ್ಪಾಜಿ ಅಂತ ಕಿತ್ಕೊಂಡು ಪೊಲೀಸರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಸರ್, ಹೆಂಗಸರುಗಳು ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಸರ್ ಪೊಲೀಸ್ನವರಿಗೆ, ಎಷ್ಟು ಗಲಾಟೆ. ಕೊನೆಗೆ ಸ್ಟುಡಿಯೋಗೆ ಹೋಗಿ ಅಷ್ಟೊತ್ತಿಗೆಲ್ಲ ರೆಡಿ ಇತ್ತು. ನೀವು ನಂಬ್ತೀರ ಇಲ್ವೋ ಸರ್, ಮನೆಯವ್ರನ್ನ ಬಿಟ್ಟೇ ಇಲ್ಲ ಸರ್ ಜನ, ಗುಂಡಿ ಹತ್ರ ತೋಡ್ ಇದು ಮಾಡಿರ್ತಾರಲ್ಲ ಅಲ್ಲಿ ನಿಂತಿರೋನ ಅಪ್ಪಾಜಿಯವ್ರ ದೇಹನ ಹಿಂಗಿಡುವಾಗ ಒಬ್ಬರು ಇಲ್ಲ ಸರ್, ಎಲ್ಲ ಜನಗಳು ತಳ್ಳಿಬಿಟ್ಟು ಅಷ್ಟು ದೂರ ಇದ್ದಾರೆ ಸರ್, ಒಂದೊಂದು ಇಡೀ ಏನು ಹಾಕಿದ್ರಲ್ಲ ಸರ್ ಇಷ್ಟಾಗ್ಬಿಟ್ಟಿತ್ತು ಸರ್, ಭೂಮಿ ಮೇಲಿಂದ ಮೇಲಿಗೆ ಇಷ್ಟಾಗ್ಬಿಟ್ಟಿತ್ತು ಮಣ್ಣು. ಕೊನೆಗೆ ಎಲ್ಲ ಹೇಳಿದ್ವಿ ನಾವು ಇಲ್ಲ ಆಗಲ್ಲ ಅಂತ, ತಳ್ಳಾಡ್ಬಿಡ್ತಾರೆ ಸರ್, ಅಷ್ಟು ತಳ್ಳಾಡ್ಬಿಟ್ರು ಸರ್. ಕೊನೆಗೆ ಅವ್ರು ಹೋಗಿ ರಾತ್ರಿ ಬಂದಿದ್ದಾರೆ ಸರ್, ಮತ್ತೆ ಹೋಗಿ ಹೆಂಗೋ ಮನೆಗೆ ಒಂದು ಸ್ವಲ್ಪ ನೋಡಿದ್ರೆ ಅಷ್ಟು ಸಮಾಧಾನ ಆಗಲಿಲ್ಲ, ಮತ್ತೆ ಜನ ಕಮ್ಮಿ ಅಂದಮೇಲೆ ಆಮೇಲೆ ಬಂದು ಇದು ಮಾಡಿದ್ದಾರೆ ಸರ್, ಅಷ್ಟು ಆಗೋಗ್ಬಿಡ್ತು ಸರ್ ಗಲಾಟೆ. ಹೇಳಿದ್ನಲ್ಲ ಸರ್, ಜೀವನದಲ್ಲಿ
ಸರ್ ಇವತ್ತು ಎಕ್ಸಸೈಸ್ ಮಾಡಿಸಿ ನಾಳೆ ನಡೀದಿಲ್ಲ ಅಂತಂದ್ರೆ ಹೆಂಗೆ ಸರ್? ಅಷ್ಟು ಚೆನ್ನಾಗಿದ್ರು ಸರ್, ಅಷ್ಟು ತುಂಬ ಚೆನ್ನಾಗಿದ್ರು. ನೋಡಿದ್ರೆ ಅವ್ರಿಗೊಂದು ಕಾಯಿಲೆ ಇಲ್ಲ, ಒಂದು ಇದಿಲ್ಲ, ಏನಿಲ್ಲ ಸರ್. ನನಗೂ ಆಶ್ಚರ್ಯ, ಎಷ್ಟೊಂದು ಜನ ಕೇಳ್ತಾರೆ ಏನು ನೀವೇ ಎಕ್ಸಸೈಸ್ ಮಾಡಿಸಿದ್ರಿ ಹೆಂಗೆ ಓದ್ರಿ? ಯಾರು ಓದ್ರು ಸರ್ ಹೇಳಿದ್ನಲ್ಲ. ಈಗ ಪುನೀತ್ ಅವ್ರು ಹೆಂಗಾದರು, ಅವ್ರಿಗೊಂದು ಕಾಯಿಲೆ ಇರಲಿಲ್ಲ, ನಾನೇ ಎಕ್ಸಸೈಸ್ ಮಾಡಿಸ್ತಿದ್ದಾನೆ ಅವ್ರಿಗೆ. ಆ ಥರ ಅಪ್ಪಾಜಿಯವ್ರು ಹಂಗಾದರು. ಅದಾಯಿತು, ಅದಾದಮೇಲೆ ಒಂದಷ್ಟು ಗ್ಯಾಪ್ ಆಯಿತು ಪುನೀತ್ ಅವ್ರಿಗೂ ನನಗೂ, ಎಲ್ಲ ಬೇಜಾರಲ್ವ ಸರ್. ತಿರ್ಗಿ ಆದಮೇಲೆ ಫೋನ್ ಮಾಡಿದ್ರು ಒಂದು ದಿವಸ, ಅಂದರೆ ಹಿಂಗೆ ಇದ್ರೆ ತಲೆ ಕೆಟ್ಟೋಗ್ಬಿಡ್ತದೆ, ಬನ್ನಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬಿಡೋಣ. ಅವರು ಸುಮಾರು ಪಿಕ್ಚರ್ಗಳು ಆಮೇಲೆ ಆಫರ್ ಬಂದು ಇದ್ವಲ್ಲ, ಸೊ ಅದಕ್ಕೆ ಮಾಮೂಲಿ ಸ್ವಲ್ಪ ಅದು ಒಂದಷ್ಟು ದಿವಸ ಗ್ಯಾಪ್ ತೊಗೊಂಡ್ರು. ಪಾಪ ಯೋಚನೆ ಮರಿಬೇಕಲ್ಲ ಸರ್. ಆಮೇಲೆ ಫೋನ್ ಮಾಡಿಲ್ಲ, ಹಿಂಗೆ ಇದ್ರೆ ಆಗಲ್ಲ ವೆಂಕಟೇಶ್, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸರ್. ಆದರೆ ಒಂದೇನೆಂದರೆ ಅವರ ಒಂದು ಹಠ ಏನು ಅಂತಂದ್ರೆ, ಅಪ್ಪುದು ಒಂದು ಸಿನಿಮಾದಲ್ಲಿ ಫೈಟ್ ಇದ್ದಂಗೆ ಇನ್ನೊಂದು ಇರಬಾರ್ದು, ಏನಾದರೂ ಒಂದು ಚೇಂಜಸ್ ಇರಬೇಕು. ಆ ಥರ ಮತ್ತೆ ಆಕಾಶ ಅವೆಲ್ಲ ನೋಡಿ ಒರಿಜಿನಲ್ ಗ್ಲಾಸ್ ಹೊಡೆಸಿರೋದು, ಅದನ್ನು ಮಾಡಲೇಬೇಕು ಅಂತ ಅದಕ್ಕೊಂದಷ್ಟು ಪ್ರಾಕ್ಟೀಸು. ಅದರಲ್ಲಿ ಏನಾಗೋಯ್ತು ಅಂತಂದ್ರೆ ಆಕಾಶಲ್ಲಿ ಅವರೇ ತೇಮ್ ರಾಮರ ಶೆಟ್ಟಿ ಮಾಸ್ಟ್ರೆ, ಇದೇ ಸದಾಶ್ ನಗರ ಬ್ಯಾಕ್ ಸೈಡಲ್ಲಿ ಪಾರ್ಕ್ ಇದೆ, ಆನೆ ಪಾರ್ಕ್ ಅಂತ ಒಂದೈತೆ, ಆನೆ ಜಾರಬಂಡಿ ಇದೆ ಅವ್ರ ಮನೆ ಪಕ್ಕದಲ್ಲಿ ನೀವು ನೋಡಿರ್ತೀರ, ಆ ರೋಡಲ್ಲಿ ಶಾರ್ಟ್ ಅದು. ಸರಿ ನಾವೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಹೇಳಿದ್ರು, ಇಲ್ಲ ಒರಿಜಿನಲ್ ಗ್ಲಾಸ್ ಹೊಡೆಯೋಣ, ಏನಾದ್ರು ಒಂದು ಡಿಫ್ರೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ನಾವು ರೆಡಿ ಆದ್ವಿ. ಅದಾದಮೇಲೆ ಆ ಟೈಮಲ್ಲಿ ಒರಿಜಿನಲ್ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಕಾರ್ ತರಿಸಿ ಎಲ್ಲ ರೆಡಿ ಆಯಿತು ಸರ್. ಸರಿ ಕಾರ್ ಆ ಕಡೆಯಿಂದ ಬರ್ತಾ ಇದ್ವು, ಓಡಗೆ ಎಗ್ರಿಸಿ ಸ್ಟಾರ್ಟ್ ಮಾಡಿದ್ರು ಕ್ಯಾಮ್ರಾ, ಎಗ್ರಿಸಿ ಹೊಡೆದ್ರು ಸರ್ ಪೀಸ್ ಪೀಸು. ಬಲಗಾಲು ಮೇಲ್ಕೊಂಬಿಟ್ರು, ಎಡಗಾಲು ಒಳಗೆ ಸೇರ್ಕೊಂಬಿಡ್ತು, ಎಡಗಾಲಲ್ಲಿ ಇಷ್ಟು 3 ಇಂಚು ಕಟ್ಟಾಗೋಗ್ಬಿಡ್ತು ಕಾಲ ಹತ್ರ, ಇಷ್ಟುದ್ದ ಕಟ್ಟಾಗಿ ಫುಲ್ಲು. ಅವಾಗ ಏನು ಎಲ್ಲ ಗಾಬರಿ. ಕೊನೆಗೆ ಅವರು ಎಲ್ರಿಗೂ ಸಮಾಧಾನ ಮಾಡಿ ಏನಾಗಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹೋಗಿ ಒಂದು 4 ಸ್ಟಿಚನ್ನು ಹಾಕ್ಸ್ಕೊಂಡು ತಿರುಗ ಬಂದರು. ಆಗಲೇ ಶೂಟಿಂಗ್ ಮತ್ತೆ ರೆಡಿ. ಅಲ್ಲ ರಿಸ್ಕ್ ಅಂದರೆ ಅವ್ರು ಹೇಳಿದ್ನಲ್ಲ ಸರ್, ನಾನು ಹೇಳಿದ್ನಲ್ಲ ಅವರು ಒಂದು ಪಿಕ್ಚರ್ಗೆ ಒಂದು ಥರ ಫೈಟ್ ಇರಬಾರ್ದು, ಏನಾದರೂ ಒಂದು ಡಿಫ್ರೆಂಟ್. ಈಗಲೂ ನೋಡಿ ಆಕಾಶು ಆ ಗ್ಲಾಸ್ ಹೊಡೆದಿದ್ದಾರೆ ನೋಡಿ, ಎಲ್ಲ ಒರಿಜಿನಲ್ ಸರ್, ಒಂದು ರೋಪಿಲ್ಲ ಏನಿಲ್ಲ, ಒಗ್ಗರ್ಸ್ ಹೊಡೆದು ಪೀಸ್ ಪೀಸ್ ಮಾಡಾಕ್ಬಿಟ್ರು. ಅಲ್ಲಿ ನೋಡಿ ಒಂದು ಕಾಲು ಮೇಲೋಗಿದೆ, ಒಂದು ಕಾಲಿಗೆ ಸಿಗಾಕೊಂಡ್ಬಿಟ್ಟಿದೆ, ಅಲ್ಲಿ ಕಾಲು ಪಾದದ ಹತ್ರ ಕಟ್ಟಾಗೋಯ್ತು. ಸೊ ಆ ಥರ ಅವರು ಮಾಡ್ತಿದ್ದು. ಇನ್ನೊಂದು ಪಿಕ್ಚರಲ್ಲಿ ಓಡೋಗಿ ವಾಲ್ ಸಂಬರ್ ಅಂತ ಹೇಳ್ತೀವಿ, ವಿದೌಟ್ ಹ್ಯಾಂಡು ಗೋಡೆ ಮೇಲೆ ಹತ್ತಿ 3-4 ಸ್ಟೆಪ್ ಇಟ್ಟು ಹಂಗೆ ಪಲ್ಟಿ ಹೊಡಿಬೇಕು, ಹಿಂದಕ್ಕೆ ಪಲ್ಟಿ. ಈಗ ಓಡೋಗೋದು ಕಾಲು ಒಂದು 3 ನಡೆಯೋ ಥರ 3-4 ಸ್ಟೆಪ್ ಇಟ್ಟು ಹಿಂದಕ್ಕೆ ಹಿಂಗಂದ್ರೆ ಹಂಗೆ ಬ್ಯಾಕ್ ಸಂಬರ್ ವಿದೌಟ್ ಹ್ಯಾಂಡು. ಈ ಥರ ರಿಸ್ಕ್ ಶಾಟ್ಗಳು ಜಾಸ್ತಿ ಮಾಡ್ತಾ ಇದ್ದವರು. ಈಗ ನಾವು ಪವರ್ ಸ್ಟಾರ್ ಅಂತ ಸುಮ್ಮನೆ ಬರುತ್ತಾ ಸರ್? ಹಾಗೆ ಅಷ್ಟು ರಿಸ್ಕು ಮಾಡ್ತಾ ಇದ್ದು. ಸರಿ ಅದಾದಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆಗೋಯ್ತು. ಯಾಕೆಂದರೆ ಇವರು ದೊಡ್ಡ ತುಂಬ ಸಿನಿಮಾಗಳ ಆಫರ್ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಅಪ್ಪುಗೆ ಏನಾಯಿತು, ಬರ್ತಾ ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆಯಿತು. ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆಗಿ ಅವರು ಪಾಪ ಹೇಳೋರು, ವೆಂಕಟೇಶ್ ಮಾಡೋಣ, ಈಗ ಬಿ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಇಲ್ಲಿದೆ ಅಂತೇಳಿ ಸ್ವಲ್ಪ ಮಾಡೋರು. ಅದಾದಮೇಲೆ ಈ ಭಜರಂಗಿ ಬಂತಲ್ಲ, ಭಜರಂಗಿ 2 ಪ್ರಮೋ ಶಿವಣ್ಣಂದು ಪ್ರಮೋಷನ್ಗೆ ಅಂತ ಹೋದ್ರು ಸರ್. ಪ್ರಮೋಷನ್ಗೆ ಹೋದಂಥವ್ರು, ನಾನು ಇದೇನಪ್ಪು ಇನ್ನೂ ಪ್ರಾಕ್ಟೀಸ್ ಸ್ಟಾರ್ಟೇ ಮಾಡಲಿಲ್ಲ ಮೈ. ಬೇಕಾದ್ರೆ ಅವರು ಬೇರೆ ಕೆಲವು ವೀಡಿಯೋಗಳು ಈಗಲೂ ನೋಡಿ, ಬ್ಯಾಕ್ ಫ್ಲಿಪ್ ಮಾಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಸರಿಗೆ ಮಾಡಿಲ್ಲ, ಒಂಥರ ಕಂಫರ್ಟೇಬಲ್ ಆಗಿ ಬಂದಿಲ್ಲ ಫ್ಲಿಪ್ಪು, ಹಿಂದಕ್ಕೆ ಪಲ್ಟಿ ಹೊಡೆಯೋದು ಅವ್ರು ಮಾಡೋರು, ಬ್ಯಾಕ್ ಫ್ಲಿಪ್ ಮಾಡಿಬಿಟ್ಟು ಅವಾಗವಾಗ ವೀಡಿಯೋ ಹಾಕೋರವರು. ನಾನು ಅವಾಗ ಹೇಳ್ತಾ ಇದ್ದೆ, ಇಲ್ಲ ಅಪ್ಪು ನೀವು ವೀಡಿಯೋ ಹಾಕಿದ್ದೀರಾ ಸ್ವಲ್ಪ ಅಷ್ಟು ಫ್ಲೆಕ್ಸಿಬಲ್ ಆಗಿಲ್ಲ, ಯಾಕಂದರೆ ಗ್ಯಾಪ್ ಜಾಸ್ತಿ. ಇಲ್ಲ ವೆಂಕಟೇಶ್ ಹೌದು ಸ್ಟಾರ್ಟ್ ಮಾಡೋಣ ಇರಿ, ಮಾಡೋಣ ಇರಿ, ಭಜರಂಗಿ 2 ಇದೆ ಅದು ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ವಜ್ರೇಶ್ವರಿಗೆ ಹೋಗಿದ್ದೆ ನಾನು. ಅದಂದರೆ ಹೋಗಿ ಸ್ಟಾರ್ಟ್ ಮಾಡೋಣ ಇರಿ ಅಂತ ಅಷ್ಟೇ ಅಂದಿದ್ದು ಸರ್. ಇವತ್ತಂದರು ಸೇಮ್ ಅಪ್ಪಾಜಿಯವ್ರು ನಾಳೆ ಇಲ್ಲ ನಾಡಿದ್ದು ಅಪ್ಪು ಇಲ್ಲ ಸೇಮ್. ಈಗ ಅಪ್ಪಾಜಿಯವ್ರಿಗೆ ಇವತ್ತು ಮಾಡಿಸಿದ್ದೀನಿ ಸರ್, ಇವತ್ತು ಸಂಜೆ ಬೇಡ ಅಂತಂದ್ರು, ಮಾರನೇ ದಿವಸ ಬೇಡ ಅಂದರು ಅಷ್ಟೇ. ಇವರು ಹಂಗೆ ಅಂದರು, ನಾಳೆ ಒಂದು ದಿವಸ ಮುಗಿಸ್ಕೊಂಬಿಡ್ತೀನಿ, ನಾಡಿದ್ದೀನಿ ಸ್ಟಾರ್ಟ್ ಮಾಡ್ಬಿಡೋಣ ಅಂತಂದ್ರೆ. ಹಿಂಗೆ ಇವತ್ತಂದ್ರು ನಾಳೆ ಎಲ್ಲ ನಾಡಿದ್ದಿಲ್ಲ ಅವ್ರಿಗೆ. ಪ್ರಮೋಷನ್ ಮಾಡಿದ್ರಲ್ಲ ಭಜನೆಗೆ ಇಟ್ಟು, ಅವತ್ತಿಗೆ ಸ್ಟೇಜ್ ಮೇಲೆ ಬಂದಿದ್ರಲ್ಲ, ಅದಾದಮೇಲೇ ನೆಕ್ಸ್ಟ್ ಅದು ನೋಡಿ ಮಾರನೇ ದಿವಸ ಇಲ್ವೇ ಇಲ್ಲ ಅವರು ಅದಾದಮೇಲೆ. ಹಂಗೆ ಸರ್ ಹೇಳಿದ್ನಲ್ಲ ಸರ್, ಈ ಥರ ನನ್ನ ಅದೃಷ್ಟ ಅಂತಂದು ಹೇಳ್ಬೋದು. ಆಮೇಲೆ ಭಗವಂತನ ಒಂದು ಅಂಶ ಅಂತ ಹೇಳ್ಬೋದು, ರಾಜ್ಕುಮಾರ್ ಅಪ್ಪಾಜಿಯವರಾಗಿರ್ಬೋದು ಪುನೀತ್ ಆಗಿರ್ಬೋದು.
ಯಾಕೆಂದ್ರೆ ನಾವು ನೋಡಿದಾಗೆಲ್ಲ ಸರ್ ಇದುವರೆಗೂ ಇಷ್ಟು ಜನಕ್ಕೆ ಮಾಡಿಸಿದ್ದೀನಿ ಸರ್, ಎಲ್ಲ ಹೀರೋ ಕೆಲವು ಹೀರೋಗಳು ಮಾಡಿಸಿದ್ದೀನಿ, ಪುನೀತ್ ಥರ ಯಾರು ಮಾಡಿಲ್ಲ ಸರ್. ನಾನು ಅದೇ ಹೇಳೋದು, ಮೋಸ್ಟ್ಲಿ ಭಗವಂತ ಕರ್ಕೊಳ್ಳೋಕ್ಕಿನ್ನ ಅವ್ರಿಗೆಲ್ಲ ಶಕ್ತಿ ತುಂಬಿಟ್ಟಿದ್ದೇನು. ಅವ್ರು ಮಾಡ್ತಾ ಇದ್ರು ಏನೇ ಇಷ್ಟು ಬೇಗ ಕಲಿತವ್ರೆ ಅನ್ಸ್ಬಿಡೋದು ನಮ್ಗೇನೆ ಡೌಟ್ ಒಂದು. ಹಾ, ಈಗ ಒಂದು ಈಗ ಬ್ಯಾಕ್ ಫ್ಲಿಪ್ ನಾವು ಮಾಡಬೇಕು ಅಂದರೆ ನಾವೇ ಸುಮಾರು ತಿಂಗಳು ತಗೊಂಡಿರ್ತೀವಿ, ಅವ್ರು ಹೇಳ್ಕೊಡ್ ತಕ್ಷಣ ಪಟಾರ್ ಪಟಾರ್ ಅಂತ ಮಾಡಿಬಿಡ್ತು ಅಂತಂದರೆ ಗಾಬರಿ ಆಗಲ್ವಾ? ಅದನ್ನೇ ಹೇಳೋದು, ಸ್ವಲ್ಪ ದಿವಸ ಭಗವಂತ ಕರ್ಕೊಳ್ಳೋಕ್ಕೆ ಇವ್ರಿಗೆಲ್ಲ ಥರ ಶಕ್ತಿ ತುಂಬುದು. ನೀನು ಪವರ್ ಸ್ಟಾರ್ ಅಂತ ಕೊಟ್ಬಿಟ್ರು, ಒಳ್ಳೆತನ ಕೊಟ್ಟರು, ಸಹಾಯ ಮಾಡುವಂಥ ಮನೋಭಾವ ಕೊಟ್ಟರು, ಎಲ್ಲ ಸ್ಕೂಲು ಎಲ್ಲ ಪ್ರತಿಯೊಬ್ಬ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವಂಥ ಇದು ಕೊಟ್ಟರು, ಯಾಕೆ ಇವೆಲ್ಲ? ಇದು ಇಷ್ಟೆಲ್ಲ ಭಗವಂತ ಶಕ್ತಿ ಕೊಟ್ಟು ಬೇಗ ಕರ್ಕೊಳ್ಳೋಕ್ಕೇನಾದ್ರು ಕೊಟ್ಬಿಟ್ನ ಅಂತ ಅಪ್ಪುಗೆ. ಅದು ನಾನು ಈಗಲೂ ಯೋಚನೆ ಮಾಡ್ತೀನಿ, ಆ ಚಿಕ್ಕ ವಯಸ್ಸಿಗೆ 46 ವರ್ಷಕ್ಕೆ ಆ ಚಿಕ್ಕ ವಯಸ್ಸಿಗೆ ಅಷ್ಟು ಚೆನ್ನಾಗಿದ್ದಂಥವ್ರು, ಆರೋಗ್ಯವಾಗಿಂಥದ್ದು ಇದ್ದಂಥವ್ರು ಏನು ಸರ್ ಸಡನ್ನಾಗಿ ಹೋಗ್ಬೇಕು ಅಂದರೆ ಏನು ಸರ್ ಅದು ಮಾಯೆ? ಈಗಲೂ ನಮ್ಗೆ ಅರ್ಥವಾಗಿಲ್ಲ ಸರ್. ಕೇಳ್ತಾರೆ ಏನು ನನಗೆ ಗೊತ್ತಿಲ್ವಲ್ಲ. ಈಗ ನೋಡಿ, ಈಗ ಯಾರಿಗಾರು ನಾನು ಏನು ಮಾಡ್ತೀನಿ ಅವಾಗೆಲ್ಲ ಹೇಳ್ತಾರೆ ಸ್ವಲ್ಪ ಯಾಕೆ ಹಿಂಗೆ ದಪ್ಪ ಆಗಿದ್ರೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ರಿ, ಎಷ್ಟು ಫಿಟ್ ಆಗಿರಿ, ವಾಕಿಂಗು ಎಕ್ಸಸೈಸ್ ಮಾಡಿ ಅಂತ ಹೇಳ್ತಿದ್ದವನು. ಈಗ ಯಾರಿಗಾರು ಹೇಳಕ್ಕೆ ಹೋದ್ರೆ ಅಯ್ಯೋ ನೀವೇ ಮಾಡಿಸ್ತಿದ್ರಲ್ಲ ಸರ್ ನಿಮ್ಮ ಅಪ್ಪುಗೆ, ಅಷ್ಟು ಚೆನ್ನಾಗಿದ್ರೆ ಅವರೇ ಹೋದ್ರು ನಮ್ದು ಯಾವ್ಬಿಡಿ ಸರ್ ತಿನ್ಕೊಂಡು ಉಂಕೊಂಡು ಯಾವತ್ತು ಇತ್ತೀವೋ ಗೊತ್ತಿಲ್ಲ, ಹಿಂಗಾಗ್ಬಿಟ್ಟಿದ್ರೆ ಹೇಳದೆ ಬಿಟ್ಬಿಟ್ಟೆ ನಾನು. ಕರೆಕ್ಟ್, ಅದು ಅವ್ರು ಹೇಳೋದು ತಪ್ಪೇನಿದೆ, ಅಷ್ಟು ಫಿಟ್ ಆಗಿದ್ದವ್ರು ಹೋದ್ರು ಅಂದರೆ ನಮ್ಮಲ್ಲೇ ಯಾವ ಲೆಕ್ಕ ಅಂತ ಅವರು. ಕರೆಕ್ಟ್ ಅಲ್ವಾ? ಏನು ಮತ್ತೆ ಈಗ ಈಗ ಸುಮ್ಮನೆ ಸಿಂಕ್ ಮಾಡಿ, ಈಗ ಎಲ್ಲ ಡಾಕ್ಟ್ರುಗಳು ಏನಂತಾರೆ, ಏಯ್ ಫಿಟ್ ಆಗಿರಿ ಚೆನ್ನಾಗಿ ವಾಕಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಅಂತ. ಅವ್ರ ಥರ ಫಿಟ್ಟು ಮೋಸ್ಟ್ಲಿ ನಾನೂ ಮಾಡ್ತಿರ್ಲಿಲ್ವೇನಪ್ಪ. ಹಾಂ, ಎಕ್ಸಸೈಸು ಆ ಇದು ಏನು ಪರ್ಫೆಕ್ಟ್ ನಿಂತ್ಕೊಂಡ್ರೆ ಆ ಡ್ಯಾನ್ಸೇ ಆಗಿರ್ಬೋದು, ಆ ಫೈಟೇ ಆಗಿರ್ಬೋದು, ಪರ್ಫೆಕ್ಟ್. ಅಷ್ಟು ಆರೋಗ್ಯವಾಗಿ ಬೆಳಿಗ್ಗೆ ಸಂಜೆ ಎಕ್ಸಸೈಸ್ ಮಾಡೋರು, ಎಕ್ಸಸೈಸ್ ಮಾಡೋ ಮನುಷ್ಯನೇ ಸಡನ್ನಾಗಿ ಹೋದ್ರಿ ಮನೆ ಹಿಂದೆ ಈಚೆ ಬಂದಿದ್ದೆ ಅಷ್ಟೇ, ಚೆನ್ನಾಗಿ ಬಂದರು ಆಲ್ರೆಡಿ, ಏನೋ ಸುಸ್ತಾಯಿತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಆಗಲ್ಲ ಪಾಪ ಮೇಡಮ್ ಅಶ್ವಿನಿ ಮೇಡಮ್ ಅವ್ರು ತೊಡೆ ಮೇಲೆ ಹೋಗ್ಬಿಟ್ರು ಅಂತ ಅಂದಾಗ ಕಾವೇರಿ ಥಿಯೇಟ್ರ್ ಹತ್ರ ಹೋಗ್ಬೇಕಾ ರೋಡಲ್ಲಿ, ಏನಂತೀರಿ ಇದಕ್ಕೆ? ಇದಕ್ಕೆ ನಮ್ಗೆ ಗೊತ್ತಿರಪ್ಪ, ಈ ರಹಸ್ಯ ಇದೆಯಲ್ಲ ನಮಗೆ ಗೊತ್ತಿಲ್ಲ. ನಾವು ಅದೇ ಅನ್ಕೊಂಡ್ಬಿಟ್ಟಿದ್ದೀವಿ, ಭಗವಂತ ನೀನು ಯಾವತ್ತು ಕರ್ಕೋತಿ ಗೊತ್ತಿಲ್ಲ, ಎಕ್ಸಸೈಸ್ ಮಾಡ್ಕೊಂಡು ತಿನ್ನು. ಎಕ್ಸಸೈಸ್ ಮಾಡದೇ ಇರೋದು ತಪ್ಪು, ಅದೇನು ಓಕೆ ಇದಲ್ಲ, ಯಾಕಂದರೆ ಎಕ್ಸಸೈಸ್ ಮಾಡಬೇಕು. ಯಾವ ರೀತಿ ನಾವು ಇರಬೇಕು, ಒಂದು ಕೆಟ್ಟ ಚಟ ಇಲ್ದಿರಾ, ಒಂದು ಅಭ್ಯಾಸ ದುರಭ್ಯಾಸ ಇಲ್ದಿರ, ನಾವು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ಕೊಂಡು ಒಳ್ಳೊಳ್ಳೆ ಊಟ ತಿನ್ಕೊಂಡು ಅಂದರೆ ಆರೋಗ್ಯವಾಗಿರ್ತೀವಿ, ಮಿಕ್ಕಿದು ನಮ್ಮ ಕೈಲಿಲ್ಲ ಸರ್. ಕರೆಕ್ಟ್ ಅಲ್ವಾ? ಭಗವಂತನ ಇಚ್ಛೆ. ಸೊ ಈ ಥರ ಅಣ್ಣವ್ರ ಮನೆಯ ನನ್ನ ಒಂದು ಸಂಬಂಧ ಅಪ್ಪಾಜಿ, ಅದರಲ್ಲೂ ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿಸಿದ್ದು ನನ್ನ ಎಷ್ಟೋ ಜನದ್ದು ಪುಣ್ಯ. ಅದರಲ್ಲೂ ಅಪ್ಪುವವ್ರಿಗೆ, ಯಾಕಂದರೆ ಅವರು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಯಾರೋ ಒಬ್ಬರು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಅವ್ರ ಮನೆಗೆ ಒಬ್ರು ಬಂದರು, ಫಾರಿನ್ನಿಂದ ಬಂದರು. ಅವತ್ತು ಅವ್ರು ಹೇಳ್ತಾ ಇದ್ದಾರೆ, ನಾನು ಇವತ್ತೇನಾದರೂ ಪವರ್ ಸ್ಟಾರ್ ಆಗಬೇಕು ಅಂತಂದರೆ ಇಷ್ಟೆಲ್ಲ ಹೆಸರು ಬರಬೇಕಂದ್ರೆ ವೆಂಕಟೇಶೇ ಕಾರಣ. ಅಷ್ಟು ತಪ್ಪ ಇದ್ದೆ ನಾನು, ಅಷ್ಟು ಸಣ್ಣಕ್ಕೆ ಮಾಡಿ ಪವರ್ ಸ್ಟಾರ್ ಅಂತ ಒಂದು ಆ್ಯಕ್ಷನ್ನಲ್ಲಿ ಇಷ್ಟು ಮುಂದಕ್ಕೆ ತಂದಿದ್ದೀವ್ರೆ ಅಂತ. ಇನ್ನೇನು ಬೇಕು ಸರ್, ಸಾಕಲ್ವಾ? ಅವು ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಏ ಎಸ್ ಅಂತ ಅಂತ ಇಂಗ್ಲೀಷ್ ಬರಲ್ಲ ನೆಟ್ಗೆ, ಎಸ್ ಯು ನಾನು ಅಂತ ಅಂದರು. ಸರ್ ಆಯಿತು, ಥ್ಯಾಂಕ್ ಯು ಸರ್ ಅಂತ ಅಂದ್ಬಿಟ್ಟು ನಾವು ಆ ಪಡ್ಗವ್ರು ಹೋದ್ರು. ಹಿಂಗೆ ಈ ಥರ ಎಷ್ಟೋ ಜನ್ಮದ ಪುಣ್ಯ ಅವೆಲ್ಲ ಅಷ್ಟೇ ಸರ್. ಅಪ್ಪಾಜಿಯವ್ರಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಕೊನೆಗಾಲದಲ್ಲಿ ಅಲ್ಲಿವರೆಗೂ ಎಕ್ಸಸೈಸ್ ಮಾಡಿಸಿದ್ದು ನನ್ನ ಪುಣ್ಯ. ಅದಾದ ಮೇಲೆ ನೆಕ್ಸ್ಟ್ ಜನ್ರೇಷನ್ ವಿನಯ್ ರಾಜ್ಕುಮಾರ್ಗೆ ಸ್ಟಾರ್ಟ್ ಮಾಡಿದೆ. ಮಾಡಿದ್ರು ಪಾಪ ಅವರು, ಮಾಡಿದ್ರು ಒಂದಷ್ಟು ತಿಂಗಳುಗಳು ವರ್ಷಗಳು ಮಾಡಿದ್ರು. ಸೊ ಈ ಥರ ಅಣ್ಣವರ ಮನೆ ನಮ್ಮ ಒಂದು ಬಾಂಧವ್ಯ ಸರ್. ಅಷ್ಟೇ, ಹೌದು ಸರ್. ಅದು ನೋಡಿ, ಅದಾದಮೇಲೆ ಅಪ್ಪು ಫಿಲಮ್ ಆದಮೇಲೆ ಮತ್ತೆ ಪಾತ್ರಗಳು ನಾನು ಮಾಡಿದೆ, ಮಾಡ್ತಾ 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 ಎಲ್ಲ ಸಿನಿಮಾಗಳು ಮಾಡ್ಕೊಂಡೆ. ಯಾಕಂದರೆ ಫಸ್ಟು ನನ್ನ ಎಂಟ್ರಿನೇ ಆ್ಯಕ್ಟ್ರಾಗಿ. ಅದಾದಮೇಲೆ ಏನು ಮಾಡಿದ್ರು, ಅಪ್ಪುನೇ ಹೇಳ್ಬಿಟ್ಟು ನಮ್ಮ ಫೈಟ್ ಯೂನಿಯನ್ಗೆ ಕಾರ್ಡ್ ಮಾಡಿಸ್ಕೊಟ್ರು ಫೈಟ್ ಮಾಸ್ಟರ್ ಆಗೋಕ್ಕೆ. ಸುಮಾರು ಒಂದು 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 20-30 ಫೈಟ್ ಸಿನಿಮಾಗಳು ಫೈಟ್ ಮಾಸ್ಟರಾಗಿ ವರ್ಕ್ ಮಾಡಿದ್ದೀನಿ. ಇದಕ್ಕೆ ಬೇಕಾದ್ದೇನು, SJP ಕಾಲೇಜಲ್ಲಿ ಸಿನಿಮಾಟೋಗ್ರಫಿ ಮಾಡಿದೆ, ಅದಾದಮೇಲೆ ಆ್ಯಕ್ಟಿಂಗ್ ಕೋರ್ಸ್ ಮಾಡೋಕ್ಕೆ ಅಭಿನಯ ತರಂಗ ಹನುಮಂತಕರ ಅಲ್ಲಿ ಅಭಿನಯ ತರಂಗ ಸ್ಟೂಡೆಂಟ್ ನಾನು, ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ. ಸೊ ಇದೆಲ್ಲ ಇದಿಟ್ಕೊಂಡು ಫೈಟ್ ಮಾಸ್ಟರಾಗಿ ಜೊತೆಗೆ ಸಿನಿಮಾ ಆ್ಯಕ್ಟ್ ಅವಾಗಿಂದ ಮಾಡ್ತಾ ಇದ್ದಲ್ಲ ಪಾತ್ರ ಮಾಡ್ಕೊಂಡು ಮಾಡ್ಕೊಂಡು ನೋಡಿ, ಆ್ಯಕ್ಟ್ರ್ ಆಗಬೇಕು ಅಂತ ಬಂದವನು ಆ್ಯಕ್ಟಿಂಗು ಮಾಡಿಕೊಂಡು ಜೊತೆಗೆ ಅಪ್ಪುಗೆ ಫೈಟ್ ಮಾಸ್ಟರಾಗಿ ನೋಡಿ. ಅದು ಹೇಳೋದು ಏನಲ್ಲ ಸರ್, ಇವತ್ತು ಇಂಡಸ್ಟ್ರಿಗೆ ಯಾರೇ ಬರಲಿ ಸರ್, ನಂಗೆ ಹೇಳ್ತೀನಿ ಅಂತಲ್ಲ, ಎಷ್ಟೋ ಜನ ಬರ್ತಾರೆ ಸಡನ್ನಾಗಿ ಒಂದು 6 ತಿಂಗಳು ವರ್ಷ 2 ವರ್ಷ ಒದ್ದಾಡ್ತಾರೆ, ಅಯ್ಯೋ ಏನೋ ಆಗಲಿ ಅಂತ ಊರ್ಗೆ ಹೊರಡ್ತಾರೆ ಸರ್. ಇದೆಲ್ಲ ಆ ಥರ ಅಲ್ಲ ಸರ್ ಇಂಡಸ್ಟ್ರಿದು.
ತಾಳೆಮೆಯಿಂದ ಯಾರು ಇಂಡಸ್ಟ್ರಿಲಿ ಇರ್ತಾರೆ, ನಾವೇ ಎಕ್ಸಾಂಪಲು ಸರ್. ತಾಳೆಮೆಯಿಂದ ಇಂಡಸ್ಟ್ರಿಲಿ ಯಾರು ಇರ್ತಾರೆ 100% ಗೆಲ್ತಾರೆ ಸರ್. ನೋಡಿ, ಆ್ಯಕ್ಟಿಂಗ್ ಮಾಡ್ಬೇಕಂತ ಬಂದನು, ತಗೊಂಡು ಅಣ್ಣವ್ರ ಮನೆ ಕರ್ಕೊಂಡೋಯ್ತು ನನ್ನ, ಅಲ್ಲಿಂದ ಫಿಲ್ಮ್ ಆ್ಯಕ್ಟಿಂಗು ಮಾಡಿದೆ, ಜೊತೆಗೆ ಮಾಡ್ತಾ ಅದಾದಮೇಲೆ ಹೀರೋವಾಗಿ ನನಗೊಂದು ಅವಕಾಶ ಸಿಕ್ತು. ಆ ಅವಕಾಶ ಹೆಂಗೆ ಸಿಕ್ತು ಅಂದರೆ, ಅವರು ಅಪ್ಪುಗೆ ಪುನೀತ್ ರಾಜ್ಕುಮಾರ್ ಫೈಟ್ ಮಾಸ್ಟರ್ ಯಾರು ಅಂತ ಅಂದ್ಬಿಟ್ಟು ಹುಡುಕೊಂಡು ನನ್ನ ಕ್ಲಾಸ್ ಹತ್ರ ಬಂದರು. ನಮ್ಮ ಸ್ನೇಹಪ್ರಿಯ ಅಂತೇಳಿ ಒಬ್ಬರು ಡೈರೆಕ್ಟರ್ಸ್, ಅವರು ಸುದೀಪ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳಿದ್ರು. ನಮ್ಗೆ ಇಷ್ಟಿದ್ರಲ್ಲ ಅವರು ಕತೆ ಹೇಳಬೇಕು, ನಮ್ಮ ಹತ್ರ ಒಂದು ಪ್ರೊಡ್ಯೂಸರ್ ಹೇಳಿದ್ದಾರೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು ಹೇಳಿ ಫೋನ್ ಬಂದು ಫೋನ್ ಬಂದು, ಏನಂದ್ರು ಸರ್, ಏನಂದ್ರು ಸರ್, ರವೀನವ್ರು ಯಶೋರ್ ಏನು ಬಂದ್ರ ಏನಂದ್ರು ಅಂತ ಪ್ರೊಡ್ಯೂಸರು ಬಂದರು. ಆಯಿತು ಅಂತ ಅಂದ್ಬಿಟ್ಟು ಓಕೆ ಆಯಿತು. ಕತೆ ಹೇಳ್ಬಿಟ್ಟು ಟಕ್ಕಂತ ನೋಡಿದ್ರೆ ನೆಕ್ಸ್ಟ್ ಮಾಡೋ ದಿವಸ ಕತೆ ಇಷ್ಟಪಡದೆ ಸಿನಿಮಾನೇ ಬೇಡ ಅಂತ. ಸರಿ, ಅದಾದಮೇಲೆ ಶೂಟಿಂಗ್ ಎಲ್ಲ ಆಯಿತು, ಮುಗೀತು, ಫಿಲಮ್ಗೆ ಹೋಗಲಿಲ್ಲ ಸರ್, ಅವ್ರಿಗೆ ಇಷ್ಟ ಅಲ್ಲ ಅಂದ್ಬಿಟ್ಟು ಸರ್ ಅವ್ರಿಗೆ ಇಷ್ಟ. ಫುಲ್ ಕೋಪ, ಯಾರಿಗೆ ಕೋಪ, ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಕೋಪ ಬಂದ್ಬಿಡ್ತು, ಏನ್ರಿ ಅವ್ನು ಯಾವ ಹೀರೋ ಯಾವ ಫಿಲಮು ಮಾಡಿಲ್ಲ ಇನ್ನೂ,